सुवर्ण ಅದು ಯಾಕೆ ಅಂತ ನನಗೆ ಗೊತ್ತು. ನಿನ್ ಚಿಕ್ಕಮ್ಮ ಅವಳ ಅತ್ತು ಕರೆದು ಗೋಳಾಡಿರ್ತಾಳೆ, ನೀನು ಅದಕ್ಕೆ ಕರುಗೋಗಿರ್ತೀಯ. ನೀನ್ ಮೆತ್ತಗಾಗಿದ್ದನ್ನ ನೋಡಿ ನಿಮ್ ಚಿಕ್ಕಮ್ಮ ನೀನೇನು ಹೇಳ್ಕೊಡ್ದು ಅಂತ ನಿನ್ನಿಂದ ಭಾಷೆ ತಗೊಂಡು ನಿನ್ ಬಾಯಿ ಮುಚ್ಚಿಸಿದಾಳೆ. ಹೌದು ಅಂತ ಒಪ್ಕೋ. ಇಲ್ಲ ಅತ್ತೆ, ಹಾಗೆಲ್ಲ ಏನು ಮಾತು ಕೊಟ್ಟಿಲ್ಲ. ಹಾಗಿದ್ರೆ ನೀನು ನನಗೆ ಯಾಕೆ ದ್ರೋಹ ಮಾಡಿದೆ? ನಿನ್ ವರ್ತನೆಯಿಂದ ನನಗೆಷ್ಟು ನೋವಾಗಿದೆ ಗೊತ್ತಾ? ಮಗಳು ಸೊಸೆ ಎಲ್ಲ ನೀನೇ ಅನ್ಕೊಂಡಿದ್ದಕ್ಕೆ ನೀನೇ ನನಗೆ ದ್ರೋಹ ಮಾಡಿದ್ರೆ ಇನ್ನು ನಾನು ಯಾರನ್ನ ನಂಬಲಿ? ಇಷ್ಟು ದಿವಸ ಆಗಿದೆ, ಯಾವುದನ್ನ ಹೇಳ್ಬೇಕು ಯಾವುದನ್ನ ಹೇಳಬಾರ್ದು ಅನ್ನೋ ಪರಿಜ್ಞಾನ ನಿನಗಿಲ್ವಾ? ಅತ್ತೆ ಅದು ಹಾಗಲ್ಲ. ಸಾಕು ನಿಲ್ಸು. ನೀನ್ ನನಗೆ ಯಾವ ಸಮಜಾಯಿಷಿನೂ ಕೊಡಕ್ ಬರ್ಬೇಡ. ನೀನ್ ಕ್ಷಮಿಸಕ್ಕಾಗ್ದಿರೋ ಅಂತ ದೊಡ್ಡ ತಪ್ಪು ಮಾಡಿದ್ಯಾ? ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ, ನಿನ್ನನ್ನು ಕ್ಷಮಿಸಲ್ಲ. ಮತ್ತೆ ನೀವಾದರೂ ನನ್ನ ಮಾತು ನಂಬಿ, ನಾನು ಅತ್ತೆಗೆ ಯಾವ ದ್ರೋಹನೂ ಮಾಡಿಲ್ಲ. ಬೇಕು ಅಂತ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ನಿನ್ ಮೇಲೆ ನನಗೆ ನಂಬಿಕೆ ಇದೆ ಅಮೃತ. ಸತ್ಯ ಗೊತ್ತಾಗಿದ ತಕ್ಷಣ ಹೇಳಿದ್ದಿದ್ರೆ ಶಕುಂತಲನ್ನ ಬೇಗ ಬಿಡಿಸ್ಬೋದಾಗಿತ್ತಲ್ವಾ? ಈಗತ್ತೆ ಏನ್ ಪ್ರಯೋಜನ? ದೊಡ್ಡಮ್ಮ ಹೇಳಿದ್ ಸರಿ, ಕಡೆ ಪಕ್ಷ ನೀನ್ ನನಗಾದ್ರೂ ಹೇಳ್ಬೋದಿತ್ತಲ್ವಾ? ಗರಿ ಗರಿ ಸರಿ ಗರಿ 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 ಗಮ ಬಮ 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 ಗಮ ಬಮ ಗರಿ ಸ